ಕೊರೋನಾ ಎರಡನೇ ಅಲೆ ನಿಯಂತ್ರಿಸುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಚಿಕ್ಕೋಡಿಯಲ್ಲಿ ದಂಡ ವಿಧಿಸುವ ಅಭಿಯಾನಕ್ಕೆ ನಿನ್ನೆ ಚಾಲನೆ ನೀಡಿದೆ. ಈ ಅಭಿಯಾನದಲ್ಲಿ ಸ್ಥಳೀಯ ಪುರಸಭೆ ಅಧಿಕಾರಿಗಳು, ತಹಸೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳು ಮತ್ತು ಪೊಲೀಸರು ಭಾಗಿಯಾಗಿದ್ದರು. ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಮಾಸ್ಕ್ ಧರಿಸದೆ ಓಡಾಡುವವರಿಗೆ 100 ರೂಪಾಯಿ ದಂಡ ವಿಧಿಸಲಾಗುತ್ತಿದೆ. ತಾಲೂಕು ಉಪಾಯುಕ್ತ ಯುಕೇಶ್ ಕುಮಾರ್ ಕೇರಳ, ಮಹಾರಾಷ್ಟ್ರ, ಪಂಜಾಬ್ ಮತ್ತು ಛತ್ತೀಸ್‌ಗಢದಿಂದ ಬರುವ ಪ್ರಯಾಣಿಕರಿಂದ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರನ್ನು ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ. ಅನಾವಶ್ಯಕವಾಗಿ ಪ್ರಯಾಣ ಬೆಳೆಸುವ ಮತ್ತು ಮಾಸ್ಕ್ ಧರಿಸದೆ ತಿರುಗಾಡುವವರ ವಿರುದ್ಧ ಕ್ರಮ ಕೈಗೊಂಡು ದಂಡ ವಿಧಿಸಲಾಗುತ್ತಿದೆ ಎಂದು ಹೇಳಿದರು. ಅಡಾಪ್ ಮಾಡಲೇಬೇಕು ಇದನ್ನ ಕಂಟ್ರೋಲ್ ಮಾಡಕ್ಕೆ. ಫಸ್ಟ್ ಇಸ್ ಮಾಸ್ಕ್ ಕಡ್ಡಾಯವಾಗಿ ಇಲ್ಲಿ ಮಾತ್ರ ಇಲ್ಲ, ಇಡಿ ಚಿಕ್ಕೋಡಿ ಸಬ್ ಡಿವಿಷನ್ ಅಲ್ಲಿ ಆಲ್ 5 ತಾಲೂಕಲ್ಲಿ ಪ್ಯಾರಲ್ ಆಗಿ ನಾವು ಸ್ಟಾರ್ಟ್ ಮಾಡಿದೀವಿ. ಎರಡನೇದು ಅನಾವಶ್ಯಕ ಟ್ರಾವೆಲ್ ಟು ಮಹಾರಾಷ್ಟ್ರ ಆರ್ ಎನಿ ನಿಯರ್ ಬಿಂಗ್ ಸ್ಟೇಟ್ಸ್ ಅಲ್ಲ, ಪೀಪಲ್ ಶುಡ್ ಅವಾಯ್ಡ್. ಈಗ ಏನು ನಾವು ಆಲ್ರೆಡಿ ಆರ್ ಟಿ ಪಿ ಸಿ ಆರ್ ಸರ್ಟಿಫಿಕೇಟ್ ಹ್ಯಾಸ್ ಬೀನ್ ಮೇಡ್ ಕಂಪಲ್ಸರಿ ಅಟ್ ದ ಬಾರ್ಡರ್ಸ್. ಏನು ಲೋಕಲ್ ಏನು ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ಅವ್ರಿಗೆ ಮಾತ್ರ ನಾವು ಬಿಡ್ತಾ ಇದ್ದೀವಿ. ಮೂರನೇದು ಲಸಿಕೆ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಏನು ಈಗ ಸದ್ಯಕ್ಕೆ ಅಫಿಷಿಯಲ್ಸ್ ಎಲ್ಲ ಐತೆ, ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ದು 90% ಆಗಿದೆ. ನಮ್ಮದು ರೆವೆನ್ಯೂ ಅವ್ರದ್ದು ಎರಡು ತಾಲೂಕಲ್ಲಿ 90%ಕ್ಕಿಂತ ಜಾಸ್ತಿ ಅವ್ರು ತೊಗೊಂಡಿದ್ದಾರೆ. ನಾವು ಮೋರ್ ದೆನ್ 60 ಇಯರ್ಸ್ ಆಫ್ ಏಜ್ ಆ್ಯಂಡ್ 45 ಇಯರ್ಸ್ ಆಫ್ ಏಜ್ ಪ್ಲಸ್ ಅವ್ರು ವಿತ್ ಕೋಮಾರ್ಬಿಟೀಸ್, ಯಾರ್ಯಾರ್ದು ಓಪನ್ ಆಗಿದೆ ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತೊಗೊಳ್ಬೇಕು.